ದಿನಾಂಕ 13/6/2022 ವಾಯುವ್ಯ ಪದವೀಧರರ ಹಾಗೂ ಶಿಕ್ಷಕರ ಚುನಾವಣೆ ಮತದಾನ ಪ್ರಾರಂಭವಾಗಿದ್ದು ವಿಶ್ವೇಶ್ವರಯ್ಯ ನಗರದ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಲಾದ ಮತದಾನ ಕೇಂದ್ರದಲ್ಲಿ ಹಲವಾರು ಶಿಕ್ಷಕರು ಹಾಗೂ ಪದವೀಧರರು ತಮ್ಮ ತಮ್ಮ ಮತಗಳನ್ನು ಚಲಾಯಿಸುತ್ತಿದ್ದು ಇದೇ ವೇಳೆ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿದ ಬೆಳಗಾವಿಯ ಡಿಸಿ ನಿತೇಶ್ ಪಾಟೀಲ್ ಸಾಲುಗಳಲ್ಲಿ ಮತದಾರರು ನಿಂತಿರುವುದನ್ನು ನೋಡಿ ಸ್ವತಃ ಡಿಸಿ ಅವರೇ ಮುಂದಾಗಿ ಮತದಾರರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡುವುದರ ಜೊತೆಗೆ ಹಿರಿಯ ನಾಗರಿಕರಿಗೆ ಮತದಾನ ಮಾಡಲು ಪ್ರತ್ಯೇಕ ಸಾಲು ಮಾಡಿ ಮತದಾನ ಮಾಡಲು ಅನುಕೂಲವಾಗುವ ಹಾಗೆ ಮಾಡಿದರು. ಜೊತೆಗೆ ವಿಶೇಷ ವಿಕಲಚೇತನರಾದ ಏಕಲವ್ಯವರೆಗೆ ಮತದಾನ ಮಾಡಲು ಅನುಕೂಲ ಮಾಡುವುದರ ಜೊತೆಗೆ ತಾವೇ ಸ್ವತಃ ನಿಂತು ಮತದಾನ ಮಾಡಿಸಿದ್ದು ಬೆಳಗಾವಿ ಜಿಲ್ಲೆಯ ಸಾರ್ವಜನಿಕರ ಮೇಲೆ ತಮಗಿರುವ ವಿಶೇಷ ಕಾಳಜಿ ತೋರಿಸಿದರು. ಮಾಡಲಿಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೇವೆ. ಏನಾಗದೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ನಾವು ನೋಡ್ಕೊಳ್ತೀವಿ. ನಮ್ಗೆ ಯಾವುದು ಸ್ಪೆಸಿಫಿಕ್ ಮಾಹಿತಿ ಬಂದಿಲ್ಲ, ಚೆಕ್ ಮಾಡ್ತೀನಿ. ಆಕ್ಚುಲಿ ಕೋಆರ್ಡಿನೇಷನ್ ಮಾಡ್ಕೊಂಡು ಅವ್ರಿಗೆಲ್ಲ ಇಲ್ಲಿ ಏನು ಯಾಕಂದ್ರೆ ಇದರಲ್ಲಿ ಅಷ್ಟು ರಶ್ ಇರಲಿಲ್ಲ. ಇಲ್ಲ, ಕಂಪಲ್ಸರಿ ಇರಬೇಕಾಗಿದೆ ಅದು. ಯಾಕಂದ್ರೆ ಇಂದ ಸೇಫ್ಟಿಗೋಸ್ಕರ ಯಾವುದು ಈ ಪೋಲಿಂಗ್ ಮೆಟೀರಿಯಲ್ ಏನಿದೆ ಅದು ಸೇಫ್ಟಿಗೋಸ್ಕರ ಆ ಬೂತ್ ನಲ್ಲಿ ಇರುವಂತ ಅವಶ್ಯಕತೆ ಇದ್ದಿದ್ದು ನಿಜ. ಬೈ ಚಾನ್ಸ್ ಎಲ್ಲರೂ ಇನ್ಕನ್ವೀನಿಯನ್ಸ್ ಸರ್, ಅದನ್ನ ವೆರಿಫೈ ಮಾಡಿ ಮುಂದೆ ಆಗದ ನೋಡ್ಕೊಂತೇವೆ. ಸರಿ, ಜ್ಯೋತಿ ಕಾಲೇಜಲ್ಲಿ ಕೌಂಟಿಂಗ್ ನಡೀತಾ ಇದೆ. ಇವತ್ತು ಸಂಜೆನೆ ಆಲ್ಮೋಸ್ಟ್ ಎಲ್ಲ ಬ್ಯಾಲೆಟ್ ಪೇಪರ್ಸ್ ಬರ್ತವೆ. ಯಾವ ರೀತಿ ಸೆಕ್ಯೂರಿಟಿ, ಆಮೇಲೆ ಎಷ್ಟು ಜನರಿಗೆ ಸೆಕ್ಯೂರಿಟಿ, ಯಾರ ನೇತೃತ್ವದಲ್ಲಿ ಸೆಕ್ಯೂರಿಟಿ? ಇದೇನಾಗಿದೆ ಈಗ ಮೂರು, ಒಂದು ಬೆಳಗಾವಿದ ಎರಡು ಮತ್ತು ಧಾರವಾಡದಿಂದ ಒಂದು, ಟೋಟಲಿ ಮೂರು ಕಾನ್ಸ್ಟಿಟ್ಯೂನ್ಸಿಗೂ ಸಹ ಇಲ್ಲಿ ಏನು ಮಾನ್ಯ ರೀಜನಲ್ ಕಮಿಷನರ್ ಅವರು ಆರ್ವ ಇದ್ದಾರೆ. ಆ ಕಾನ್ಸ್ಟಿಟ್ಯೂನ್ಸಿ ಮೂರು ಸಹ ಬೆಳಗಾವಿದಲ್ಲೇ ಕೌಂಟಿಂಗ್ ಆಗ್ತದೆ 15ನೇ ತಾರೀಕು. ಅದಕ್ಕೋಸ್ಕರ ಇವತ್ತು ಏನು ಸಾಯಂಕಾಲ 4 ಗಂಟೆ ಎಲೆಕ್ಷನ್ಸ್ ಮುಗಿತಾ ಇದೆ ಎಲ್ಲ ಕಡೆನೂ. ಅದು ಮುಗಿದ ಮೇಲೆ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಎಲ್ಲ ಮೆಟೀರಿಯಲ್ ದಟ್ ಬ್ಯಾಲೆಟ್ ಬಾಕ್ಸಸ್ ಏನಿದೆ ಅದು ಪ್ರಾಪರ್ ಸೆಕ್ಯೂರಿಟಿನಲ್ಲಿ ಕನ್ಸರ್ನ್ಡ್ ಯಾವ ಜಿಲ್ಲೆಗಳಿಂದ ಬರಬೇಕು ಎಲ್ಲ ಕಡೆಯಿಂದ ಬಂದು ಜ್ಯೋತಿ ಕಾಲೇಜ್ನಲ್ಲಿ ಒಂದು ಸಾಯಂಕಾಲ ಬಂದು ರೀಚ್ ಆಗ್ತದೆ. ರೀಚ್ ಆದಮೇಲೆ ಅದನ್ನು ಪ್ರಾಪರಾಗಿ ಮೂರು ಕಾನ್ಸ್ಟಿಟ್ಯೂನ್ಸ್ ಮೂರು ರೂಮ್ನಲ್ಲಿ ಅದನ್ನು ಸೇಫಾಗಿ ವೆರಿಫೈ ಮಾಡಿ ಸೀಸ್ ಮಾಡಿ ನಂತರ ಅದನ್ನು ಸೀಲ್ ಮಾಡಿಕೊಂಡು ನಾವು ಸೆಕ್ಯೂರಿಟಿಯನ್ನು ಗಾರ್ಡ್ ಹಾಕ್ಕೊತೇವೆ. ನಮ್ಮ ಸಿವಿಲ್ ಸ್ಟಾಫು, ನಂತರ ನಮ್ಮದು ಸಿಟಿ ಆರ್ಮ್ ರಿಸರ್ವ್, ಇದ್ರ ಜೊತೆಗೆ ಕೆ ಎಸ್ ಆರ್ ಪಿ ಪ್ಲಾಟೂನ್ಸ್ ಎಲ್ಲದನ್ನು ಸೇರಿಕೊಂಡು ಬಂದೋಬಸ್ತ್ ಮಾಡ್ತಾ ಇದ್ದೇವೆ. ನಮ್ಮ ಡಿ ಸಿ ಪಿ, ಎ ಸಿ ಪಿ ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ನಾವು ಸಹ ಹೋಗಿ ಅದನ್ನು ಸೂಕ್ತ ಏನು ಮೇಲ್ವಿಚಾರಣೆ ಏನು ಮಾಡಬೇಕು, ವಿಶೇಷವಾಗಿ ಕೌಂಟಿಂಗ್ ದಿವಸ ಅವತ್ತೇನು ಏನು ಪೊಲಿಟಿಕಲ್ ಪಾರ್ಟೀಸಿಂದ ಏಜೆಂಟ್ಸ್, ಪಾರ್ಟಿ ಏಜೆಂಟ್ಸ್ ಬರ್ತಾರೆ ಮತ್ತು ಅಫಿಷಿಯಲ್ಸ್ ಬರ್ತಾರೆ ಅದನ್ನು ಏನು ಪ್ರೊಸೆಸ್ನ ಮಾಡಲಿಕ್ಕೆ. ಎಲ್ಲದಕ್ಕೂ ಸಹ ಅದನ್ನು ಪಾಸ್ನ ನೋಡಿ ಒಳಗಡೆ ಬಿಡುವಂಥದ್ದು ಮತ್ತು ಯಾವುದೇ ರೀತಿ ಗೊಂದಲ ಆಗದಂಗೆ ನೋಡ್ಕೊಳ್ಳುವಂಥದ್ದು, ಸೂಕ್ತ ಬಂದೋಬಸ್ತು ಗೇಟಿಂದ ಹಿಡಿದು ಒಳಗಡೆ ಟೋಟಲ್ ಓವರ್ಆಲ್ ಬಂದೋಬಸ್ತು, ಮತ್ತು ಪಾರ್ಕಿಂಗ್ ಏರಿಯಾ ಏನು ಹೊರಗಡೆಯಿಂದ ಬರ್ತಾರೆ ಎಲ್ಲರಿಗೂ ಸೇರಿಸ್ಕೊಂಡು ಪಾರ್ಕಿಂಗ್ ನೋಡ್ಕೊಳ್ಳುವಂಥದ್ದು ಅದನ್ನು ಸಹ ನೋಡಿಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ ಏನು ಆಗದಂಗೆ ನೋಡ್ಕೊಳ್ಳಿ. ನಾವೆಲ್ಲರೂ ಜಿಲ್ಲಾಡಳಿತದ ವತಿಯಿಂದ ಟೋಟಲಿ ನಾವು ತಯಾರಿದ್ದೇವೆ. ಸರಿ, ನೂಪುರ್ ಶರ್ಮಾ ಅವರು ಪ್ರತಿಕೃತಿ ಇದನ್ನು ಮಾಡಿದ್ರು, ಎಷ್ಟು ಜನರಿಗೆ ಅರೆಸ್ಟ್ ಮಾಡಿದ್ರು? ಅದರಲ್ಲಿ 3 ಜನ ಅರೆಸ್ಟ್ ಆಗಿದೆ, ತನಿಖೆ ನಡೀತಾ ಇದೆ. ಬೆಳಗಾವಿ ನಗರದಲ್ಲಿ ಏನಾಗ್ತದೆ ಅದೊಂದು ಬೂದಿ ಮುಚ್ಚಿದ ಕೆಂಡನಂಗ ಆಗ್ತಾ ಇದೆ. ಇದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಏನು ಬಂದೋಬಸ್ತ್ ಮಾಡಬೇಕು. ಕಳೆದ 5 ದಿವಸದಿಂದ ರಾತ್ರಿ ಸಮಯದಲ್ಲಿ ನಾವು ಸಹ ರೌಂಡ್ಸ್ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಎ ಸಿ ಪಿಸು, ಡಿ ಸಿ ಪಿಸ್ ಎಲ್ಲದನ್ನು ಎಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದ್ದಾವೆ, ಸೆನ್ಸಿಟಿವ್ ಪಾಯಿಂಟ್ಸಲ್ಲಿ ಎಲ್ಲ ಕಡೆಯೂ ಸಹ ನಾವು ಪಿಕೆಟಿಂಗ್ ಪಾಯಿಂಟ್ ಹಾಕ್ಕೊಂಡಿದ್ದಾವೆ, ಪೆಟ್ರೋಲಿಂಗ್ ಮಾಡ್ತಾ ಇದ್ದೇವೆ. ಅವಶ್ಯಕತೆ ಇರುವಂಥ ಕಡೆಗಳಲ್ಲಿ ನಮ್ಮ ಸ್ಟ್ರೈಕಿಂಗ್ ಫೋರ್ಸಸ್ ಇಟ್ಕೊಂಡಿದ್ದೇವೆ. ಇದ್ರ ಜೊತೆಗೆ ವಿ ಆರ್ ಇನ್ ಟಚ್ ವಿತ್ ದ ಕಮ್ಯುನಿಟಿ ಲೀಡರ್ಸ್ ಆಲ್ಸೋ. ಎಲ್ಲ ರೀತಿಯಲ್ಲೂ ಪ್ರಿಕಾಷನ್ಸ್ ತೊಗೊಂಡು ನಾವು ವಿ ಆರ್ ವಾಚಿಂಗ್ ಯಾರಾದರೂ ಮಿಸ್ಕ್ರಿಯೆಂಟ್ಸ್ ಏನಾದರೂ ತರಲೆ ಮಾಡಬೇಕು ಅದನ್ನು ಸಹ ಮಾಡ್ದಂಗೆ ತಡೀಲಿಕ್ಕೆ ಅದನ್ನು ವಾಚ್ ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ನಾವು ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಸನ್ನದ್ರಾಗದೆ ಏನು ಆಗದಂಗೆ ನೋಡ್ಕೊಳ್ಳಿಕ್ಕೆ ನಾವು ವಿ ಆರ್ ರೆಡಿ. ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಪ್ರಕಾರ ಒಂದಿಷ್ಟೇನು ಬೆಳಗಾವಿ ನಗರದಲ್ಲಿ ಚೆನ್ನಾಗಿಲ್ಲ, ಎಲ್ಲ ಜನ ಒಂದು ಕೋಮಿನ ಜನ ಸೇರ್ತಾ ಇದ್ದಾರೆ ಒಂದೊಂದು ಕಡೆ ಅಂತ. ತರದೇನಿಲ್ಲ, ಆ ಥರ ಏನೇ ಗಮನಕ್ಕೆ ಬಂದರೂ ಡೆಫಿನೆಟ್ಲಿ ವಿ ವಿಲ್ ಆಕ್ಟ್, ವಿ ಆರ್ ರೆಡಿ ಟು ಆಕ್ಟ್. 4 ಬೈಕ್ ಸುಟ್ಟಿದ್ದಾರೆ, ಅದು ಬೇರೆ ಘಟನೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಸಂಘಟನೆ ಬಗ್ಗೆ ಏನಿಲ್ಲ, ಇಂಡಿವಿಜುವಲ್ಸ್ ಇದ್ದಾರೆ, ಇಂಡಿವಿಜುವಲ್ಸ್ ಅರೆಸ್ಟ್ ಮಾಡಿದ್ವಿ, ಕ್ರಮ ತಗೊಂಡಿದ್ವಿ. ನಾವು ಇಲ್ಲಿ ಪ್ರಥಮ ಫಸ್ಟ್ ವಿಸಿಟ್ ಕೊಟ್ಟು ಬೇರೆ ಬೇರೆ ಕಡೆ ಬಂದಿದ್ವಿ. ಒಟ್ಟಾರಾಗಿ ವಾತಾವರಣ ನೋಡಿದ್ರೆ ಒಳ್ಳೆ ಆದ ವಾತಾವರಣದಲ್ಲಿ ಎಲ್ಲರೂ ಬುಕಿಂಗ್ ಮಾಡತ್ತರು. ಯಾಕಂದ್ರೆ ಪ್ರತಿ ಸಲ ನಾವು ನೋಡ್ತೀವಿ ಇಷ್ಟು ಲಘು ಇಷ್ಟು ಲೈನ್ ಇರ್ತಿದ್ವಿ,
ಸ್ಲೋ ವೋಟಿಂಗ್ ಆಗ್ತಿತ್ತು ನಾವು ನೋಡ್ತಿದ್ವಿ. ಅದು ಈ ಬಾರಿ ಕ್ಯಾಂಡಿಡೇಟ್ ಭಾಳ ಮಂದಿ ಅದಾರು ಮತ್ತು ಒಳ್ಳೆ ಒಳ್ಳೆ ಸಂಗತಿಯಿಂದ ಇವತ್ತು ಭಾಳಷ್ಟು ಜನರು ವೋಟಿಂಗ್ ಮಾಡಲಿಕ್ಕೆ ಬಂದ ಒಳ್ಳೆಯಾದ ಸಂಗತಿ ಅದು. ಆದರೆ ದುಃಖದ ಸಂಗತಿ ಅಂದ್ರೆ ನಿನ್ನೆ ನಾವು ಟಿ ವಿ ಒಳಗೆ ನೋಡಿದ್ವಿ ವಾಮ ಮಾರ್ಗದಿಂದ ಮತಗಳು ಬಳಸುವುದು ಪ್ರಯತ್ನವನ್ನು ಭಾಳ ಕೆಟ್ಟ ಇಂಥ ಶಿಕ್ಷಕರ ಕ್ಷೇತ್ರದಲ್ಲಿ ಎಷ್ಟು ಆಗಬಾರ್ದು ಇತ್ತು ಆದ್ರೆ ಆತು. ಹೀಗಾಗಿ ಶಿಕ್ಷಕರ ಎಚ್ಚರಿಕೆ ಇರಬೇಕು, ಇಂಥ ಇದಕ್ಕೆ ಬಳಿ ಬೀಳಬಾರ್ದು ಅಂತ ನಾ ಶಿಕ್ಷಕರನ್ನ ಯಾಚನೆ ಮಾಡ್ಕೊಂಡು. ಯಾಕಂದ್ರೆ ಇದು ಒಂದು ಹಂತದ್ದು ಒಂದು ವರ್ಷ ಟಿ ವಿಗೆ ಬಂದೈತಿ ಎಲ್ಲ ಬಂದೈತಿ ನೋವು ಸಂಗತಿ ಅಂದ್ರೆ ನೋವಿನ ಸಂಗತಿ ಅಂದ್ರೆ ಶಿಕ್ಷಕರ ಪರವಾಗಿ ಹಿಂಗೆ ಆಗತ್ತೆ ಅದಾದ್ಮೇಲೆ ನಮ್ಮ ನೋವು ಅನ್ಸುತ್ತೆ. ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಇರ್ಬೋದು ಎಲ್ಲ ಕಡೆ ನೀಡಿದ್ರೆ ಅವ ಏನು ಅನಿಸ್ತಿಲ್ಲ. ನಾವು ನಿನ್ನೆ ಕಂಪ್ಲೇಂಟ್ ಕೊಟ್ಟಿವಿ, ಈಗಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ನಿನ್ನೆ ಮಾಡುದು ಅಂತ ನಾವು ವಿಡಿಯೋ ಕೊಡ್ರಿ ಅಂದಮೇಲೆ ನಮ್ಮ ಕಡೆ ವಿಡಿಯೋ ಇದ್ದಿಲ್ಲ. ಆದ್ರೆ ಎಲ್ಲ ಕಡೆ ನಡೆದೈತಿ, ಈವನ್ ಬಿಜಾಪುರಲ್ಲಿ ಕೇಸ್ ಆಗಿ ಬಿಜೆಪಿ ಇರಲಿಲ್ಲ. ಇದ ನಾವು ಯಾರಿಗೂ ಒಂದು ರೂಪಾಯಿ ಕೊಡಲಿಲ್ಲ, ಬೆಳೆ ಕುಡಿದು ಪ್ರಶ್ನೆ ಕೊಡುದಿಲ್ಲ, ವಾಚ ಕುಡಿದು ಇಲ್ಲಿ ನಾವು ಏನು ಕೊಡುದಿಲ್ಲ ಮತ್ತು ಕುಡುದಿಲ್ಲ. ನಮ್ಮ ವೋಟರ್ಸ್ ಎಲ್ಲರೂ 100% ನಮ್ಮ ವೋಟಿಂಗ್ ಮಾಡ್ಕೋಬೇಕು. ಈಗ ನಮ್ಮ ಕಡೆ ನಾವು ಯಾಕೆ ಸಿಸ್ತೀವಿ ಇಲೇಷನ್ ಅಂದ್ರೆ ನಾವು ಒಂದು ಇದನ್ನು ತಗೋತೀವಿ ನಾವು ಆಸ್ ಎ ಏನಂತಾರಲ್ಲ ಹಾಂ ಯಾವುದೂ ಇಲೇಷನ್ ಇಲ್ಲ. ಎದುರುಗಾವ್ ದೊಡ್ಡವಾದಾನು ಸಣ್ಣವಾದಾನು ಏನು ಸಂಬಂಧ ಇಲ್ಲ. ಇಲೆಕ್ಷನ್ ಅಂದರೆ ನಾವು ಎಲ್ಲರೂ ಕೂಡ 100% ವೋಟಿಂಗ್ ಆಗಬೇಕು. ನಮ್ಮ ಎಷ್ಟು ವೋಟ್ ಬರಬೇಕು ಅಲ್ಲಿ ಬರಬೇಕಂತ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಇಡೀ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಇದೆ ಸಮಸ್ಯೆ ಏನು. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.